ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರ ಸ್ನೇಹ ಸದ್ಯಕ್ಕೆ ಹೇಳಿಕೊಳ್ಳುವಂತಿಲ್ಲ ಇಬ್ಬರ ನಡುವೆ ಮಾತಿಲ್ಲ ಕಥೆಯಿಲ್ಲ ಭೇಟಿಯಂತೂ ಇಲ್ಲವೇ ಇಲ್ಲ ಎನ್ನುವಂತಾಗಿದೆ ಕುಚುಕು ಗೆಳೆಯರಂತಿದ್ದ ದಾಸಾ ಮತ್ತು ಕಿಚ್ಚ ಒಂದೇ ವೇದಿಕೆ ಹಂಚಿಕೊಂಡು ವರ್ಷಗಳೇ ಕಳೆದು ಹೋಗಿದೆ ಹೀಗಿರುವಾಗ ಇವರಿಬ್ಬರ ಸಿನಿಮಾ ಒಂದೇ ದಿನ ತೆರೆಗೆ ಬರುವ ತಯಾರಿ ನಡೆಸಿದೆ ಸುದೀಪ್ ಅಭಿನಯದ ಪೈಲ್ವಾನ್ ಮತ್ತು ದರ್ಶನ್ ಅಭಿನಯದ ಕುರುಕ್ಷೇತ್ರ ಚಿತ್ರಗಳು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚಿತ್ರಮಂದಿರಕ್ಕೆ ಬರುವ ಸಾಧ್ಯತೆ ಇದೆ ಈ ಎರಡೂ ಸಿನಿಮಾ ಒಟ್ಟಿಗೆ ಬರೋದ್ರಿಂದ ಬಾಕ್ಸ್ ಆಫೀಸ್ನಲ್ಲಿ ಕಾಳಗ ಆಗತ್ತೆ ಫ್ಯಾನ್ಸ್ ವಾರ್ ಆಗತ್ತೆ ಪೈಪೋಟಿ ಹೆಚ್ಚಾಗತ್ತೆ ಎಂದೆಲ್ಲ ಹೇಳುತ್ತಿದ್ದಾರೆ ಅಂದಹಾಗೆ ಇವರಿಬ್ಬರ ವಿಷಯದಲ್ಲಿ ಇಂತಹದೊಂದು ಘಟನೆ ಹದಿಮೂರು ವರ್ಷಗಳ ಹಿಂದೆಯೇ ಆಗಿದೆ ಈಗ ಆಗೋದ್ರಲ್ಲಿ ಹೊಸದೇನೂ ಇಲ್ಲ ಹೌದು ಏನಿದು ಆ ಘಟನೆ ಮೊದಲೇ ದರ್ಶನ್ ಮತ್ತು ಸುದೀಪ್ ನಡುವೆ ಸಂಬಂಧ ಚೆನ್ನಾಗಿಲ್ಲ ಹೀಗಿರುವಾಗ ಈ ಎರಡೂ ಚಿತ್ರಗಳು ಒಟ್ಟಿಗೆ ಬಂದರೆ ಅದು ಆರೋಗ್ಯಕರ ಬೆಳವಣಿಗೆ ಆಗಲ್ಲ ಇದರಿಂದ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಎಂಬುದು ಗಾಂಧಿನಗರದ ಹಿರಿಯ ಚಿತ್ರೋದ್ಯಮಿಗಳ ಅಭಿಪ್ರಾಯ ಆದರೆ ಸಾಮಾನ್ಯವಾಗಿ ವಾರಕ್ಕೆ ನಾಲ್ಕೈದು ಸಿನ್ಮಾ ಬರುತ್ತೆ ಅದೇ ರೀತಿ ಇವರಿಬ್ಬರ ಸಿನಿಮಾನು ಏನು ಎಫೆಕ್ಟ್ ಆಗಲ್ಲ ಎಂಬ ಮಾತು ಕೂಡ ಇದೆ ಹಾಗ್ ನೋಡಿದ್ರೆ ಹದಿಮೂರು ವರ್ಷಗಳ ಹಿಂದೆ ಇವರಿಬ್ಬರು ಮುಖಾಮುಖಿಯಾಗಿದ್ರು ಆಗ ಇಬ್ಬರು ಆಪ್ತ ಸ್ನೇಹಿತರೇ ಆಗಿದ್ರು ಆದ್ರೂ ಒಂದೇ ದಿನ ಇಬ್ಬರ ಚಿತ್ರಗಳನ್ನ ಬಿಡುಗಡೆ ಮಾಡಿದ್ರು ಅದೃಷ್ಟ ಅಂದ್ರೆ ಎರಡೂ ಸಿನಿಮಾನೂ ಹಿಟ್ ಆಯ್ತು ಇಂದಿಗೂ ಆ ಎರಡು ಚಿತ್ರಗಳು ಒಳ್ಳೆಯ ಅಭಿಪ್ರಾಯವನ್ನ ಹೊಂದಿವೆ ಮಾಸ್ಗೆ ಹೇಳಿ ಮಾಡಿಸಿದ್ದ ಸಿನಿಮಾ ಗಾಳಿ ಮತ್ತು ಕ್ಲಾಸ್ಗೆ ಸೂಕ್ತವಾಗಿದ್ದ ಮೈ ಆಟೋಗ್ರಾಫ್ ಚಿತ್ರ ಎರಡ್ ಸಾವಿರದ ಆರು ಫೆಬ್ರವರಿ ಹದಿನೇಳರಂದು ತೆರೆ ಕಂಡಿತ್ತು ದರ್ಶನ್ ಹುಟ್ಟುಹಬ್ಬ ಆಗಿ ಒಂದು ದಿನ ಬಳಿಕ ಈ ಸಿನಿಮಾ ರಿಲೀಸ್ ಆಗಿತ್ತು ಅಲ್ಲಿಗೆ ನಲ್ಲಿ ಮತ್ತಷ್ಟು ಸಂಭ್ರಮ ಮನೆ ಮಾಡಿತ್ತು ಹದಿಮೂರು ವರ್ಷದ ಹಿಂದೆ ಎಲ್ಲವೂ ಕೂಲಾಗಿತ್ತು ಸಿನಿಮಾ ಪ್ರಚಾರ ಅಂದ್ರೆ ಕೇವಲ ಟಿವಿ ಮತ್ತು ಪತ್ರಿಕೆಗಳಲ್ಲಿಯೇ ಓದಿ ತಿಳಿಬೇಕಿತ್ತು ಈಗ ಕಾಲ ಬದಲಾಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿ ಸೋಷಿಯಲ್ ಮೀಡಿಯಾ ಎಂಬ ತಂತ್ರಜ್ಞಾನದಲ್ಲಿ ನಾವಿದ್ದು ಅಭಿಮಾನಿ ಕೂಡ ಅದಕ್ಕೆ ಹೊಂದಿಕೊಂಡಿದ್ದಾರೆ ಕುರುಕ್ಷೇತ್ರ ಚಿತ್ರದ ನಿರ್ಮಾಪಕ ಮುನಿರತ್ನ ಆಗಸ್ಟ್ ಎಂಟರಂದು ನಾವು ಬರೋದೆ ಅಂತ ಗಟ್ಟಿಯಾಗಿ ಹೇಳಿಕೊಂಡಿದ್ದಾರೆ ಈ ಕಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತೀವಿ ಎಂದಿರುವ ಪೈಲ್ವಾನ್ ತಂಡ ದಿನಾಂಕವನ್ನ ಘೋಷಣೆ ಮಾಡಿಲ್ಲ ಇನ್ನೂ ಸಮಯಾವಕಾಶ ಇದೆ ಆರೋಗ್ಯಕರ ದೃಷ್ಟಿಯಿಂದ ಯಾರಾದರೂ ಮುಂದಕ್ಕೆ ಹೋಗಬಹುದು ಎಂಬ ನಿರೀಕ್ಷೆ ಇದೆ ಕಾದು ನೋಡೋಣ ಏನಂತೀರಾ